हाई फ्रेंड्स नमस्ते नान मल्लिकार्जुन वेलकम टू स्पर्धा कर्नाटक अकाडमी यूट्यूब चैनल स्नेहितरे नावेल्ल वेट माड्ता इद्वी एच एस टी आर एग्जाम नोटिफिकेशन फेब्रवरी तिंगळल्लि आगुत्ते अंत बट एलेक्षन नियर इरोद्रिंद एग्जाम नोटिफिकेशन बरबहुदु अथवा आफ्टर एलेक्षन अंत खंडित काल फॉर आगुत्ते नावु काल फॉर आदमेले एग्जाम गे प्रिपेर आगोदक्किंत बिफोरे एग्जाम गे प्रिपेर आगता इद्दरे एग्जाम ना नावु ईजी क्लियर माडबहुदु आ दृष्टियल्लि नम्म स्पर्धा कर्नाटक अकाडमी यूट्यूब चानल इंद निम्म एग्जाम गे पूरकवागि सो लास्ट इयर लास्ट एच एस टी इयर एग्जाम अल्लि 2014-15 अल्लि काल फॉर आगिरतक्कंत एग्जाम अल्लि सो ई मैथमेटिक्स प्रश्नेगळन्नु याव रीति केळिद्द अवन आंसर माडो सिंपल विधानगळन्नु नानु ई वीडियोदल्लि तोरिस्कोड्तीनि स्नेहितरे नीवु माडबेकिरोदु इष्टे ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಸೊ ಗೂಗಲ್ ಪ್ಲೇ ಸ್ಟೋರಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ಹಾಗೆ ಆಫ್ಲೈನ್ ಕೆ ಎಸ್ ಪಿ ಎಸ್ ಐ ಬ್ಯಾಂಕಿಂಗ್ ಹಾಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಆಫ್ಲೈನ್ ಕ್ಲಾಸಸ್ ಕೂಡ ಆರಂಭ ಮಾಡಿದ್ವಿ ಹೆಚ್ಚಿನ ಮಾಹಿತಿ ಬೇಕಂದರೆ ಸೊ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಸ್ಪರ್ಧಾ ಕರ್ನಾಟಕ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಈ ಕ್ಲಾಸಲ್ಲಿ ಮಾಡಿರ್ತಕ್ಕಂಥ ನೋಟ್ಸ್ ಅಂದರೆ ಇಲ್ಲಿ ಬರೆದಿರ್ತಕ್ಕಂಥ ಸಾಲ್ವ್ ಮಾಡಿರ್ತಕ್ಕಂಥ ನೋಟ್ಸನ್ನು ನಾವು ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ ಈ ವಿಡಿಯೋದ ಕೆಳಗಡೆ ಬರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಲಿಂಕ್ನ ಹಾಕಿರ್ತೀವಿ ಟಚ್ ಮಾಡಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ತಾ ಬನ್ನಿ ಸ್ನೇಹಿತರು ಬನ್ನಿ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದ್ರೆ ಅವನ ಆನ್ಸರ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಎ ಕಮ ಝೀರೋ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಇನ್ನೊಂದು ಪಾಯಿಂಟು ಝೀರೋ ಕಮ ಬಿ ಅಂತ ಇದೆ ಮತ್ತೊಂದು ಪಾಯಿಂಟು 1,1 ಈ ಮೂರು ಬಿಂದುಗಳು ಸರಳ ರೇಖಾಗತವಾಗಿದ್ದರೆ 1/a + 1/bನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ ವಿತ್ ದ ಪಾಯಿಂಟ್ಸ್ A, 0, 0, B and 1, 1 are collinear. Then 1/a + 1/b = ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಸೊ ಇಲ್ಲಿ ಕೊಲಿನಿಯರ್ ಅಂತ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಸರಳ ರೇಖಾಗತ ಅಂತ ಏನಿದು ಸರಳ ರೇಖಾಗತ ಕೊಲಿನಿಯರ್ ಅಂತ ಫಸ್ಟ್ ಆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಕೊಟ್ಟಿರೋದು ಯಾವ ಟಾಪಿಕಲ್ಲಿ ಬರುತ್ತೆ ಅಂತ ನಿಮಗೆ ಐಡಿಯಾ ಇರಬೇಕು ಸೊ ನೋಡಿರಿ ಈ ಪ್ರಶ್ನೆ ಅಲ್ಲ ನೀವು ಹೈಸ್ಕೂಲಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಓದಿದಿರಿ ನಿರ್ದೇಶಾಂಕ ರೇಖಾಗಣಿತ ಅಂತ ಓದಿರಲ್ಲ ಆ ಒಂದು ಟಾಪಿಕ್ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾನೆ ಸೊ ಆ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಈ 3 ಕೋಆರ್ಡಿನೇಟ್ ಪಾಯಿಂಟ್ಸ್ ಈ ಮೂರು ನಿರ್ದೇಶಾಂಕಗಳು ಸರಳ ರೇಖಾಗತವಾಗಿದ್ದರೆ ಅಂದರೆ ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಸೊ ಆ ಮೂರು ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಇದ್ದಾಗ ನೋಡಿರಿ ಮೂರು ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಇದ್ದಾವೆ ಅಂತ ಸರಳ ರೇಖಾಗತವಾಗಿದ್ದರೆ ಅಂದರೆ ಕೋಲಿನಿಯರ್ ಪಾಯಿಂಟ್ಸ್ ಅಂದರೆ ಆಲ್ ದ ಪಾಯಿಂಟ್ಸ್ ಲೈ ಇನ್ ಎ ಸಿಂಗಲ್ ಸ್ಟ್ರೈಟ್ ಲೈನ್ ಅಂತ ಕರೀತೀವಿ ಮೂರು ಬಿಂದುಗಳು ಒಂದೇ ಸಿಂಗಲ್ ಸ್ಟ್ರೈಟ್ ಲೈನಲ್ಲಿ ಇರೋದ್ರಿಂದ ಕೋಲಿನಿಯರ್ ಪಾಯಿಂಟ್ಸ್ ಸೊ ಈ ಮೂರು ಬಿಂದುಗಳು ಒಂದು ಸಿಂಗಲ್ ಸ್ಟ್ರೈಟ್ ಲೈನಲ್ಲಿ ಇದ್ದಾವೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಿದೆ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ 0 ಆಗಿರುತ್ತೆ ಯಾಕಂದರೆ ಮೂರು ಒಂದೇ ಸಿಂಗಲ್ ಸ್ಟ್ರೇಟ್ ಲೈನಲ್ಲಿದ್ದಾಗ ತ್ರಿಭುಜನ ಕ್ರಿಯೇಟ್ ಮಾಡಲಿಕ್ಕೆ ಬರಲ್ಲ ತ್ರಿಭುಜನ ರಚನೆ ಮಾಡಲಿಕ್ಕೆ ಬರಲ್ಲ ಆ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಸೊ ಹಾಗಾಗಿ 3 ಕೋಆರ್ಡಿನೇಟ್ಸ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಪಾಯಿಂಟು A, 0 ಅಂತ ಕೊಟ್ಟಿದ್ದಾನಲ್ಲ ಈ ಪಾಯಿಂಟನ್ನು ನಾವು X1, Y1 ಅಂತ ಬರೀತೀವಿ X1, Y1 ಮತ್ತೊಂದು ಪಾಯಿಂಟು 0, B ಅಂತ ಕೊಟ್ಟಿದ್ರಲ್ಲ ಅದನ್ನು ನಾನು X2, Y2 ಅಂತ ತಗೊಂತೀನಿ X2, Y2 ಅಂತ ಬರ್ಕೊಳ್ಳೋಣ ಥರ್ಡ್ ಪಾಯಿಂಟು 1, 1 ಅಂತ ಇದೆಯಲ್ಲ ಈ ಪಾಯಿಂಟನ್ನು ನಾನು X3, Y3 ಅಂತ ತಗೊಂತೀನಿ ಈ ಮೂರು ಪಾಯಿಂಟ್ಸು ಕೊಲಿನಿಯರ್ ಪಾಯಿಂಟ್ಸ್ ಆದಾಗ ಇದರ ಈ ಮೂರು ಪಾಯಿಂಟ್ಸ್ ಸೇರಿ ಒಂದು ಟ್ರಯಾಂಗಲ್ ಮಾಡೋಕ್ಕೆ ಬರಲ್ಲ ಮಾಡಿದರೂ ಕೂಡ ಏರಿಯಾ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೋದು ಈ ಮೂರು ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಡು ಅಂದರೆ ಏನು ಫಾರ್ಮುಲಾ ಎಂದರೆ 1/2 × X1 × Y2 − Y3 ಅಂತ ಬರಿತೀವಿ ಪ್ಲಸ್ ನೆಕ್ಸ್ಟು X2 × X2 × Y3 − Y1 ಬರಿತೀವಿ ನೆಕ್ಸ್ಟು X3 × Y1 − Y2 ಅಂತ ಬರೀತೀವಿ ಮೂರು ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಾಗ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಗೊತ್ತಿದೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು
सो पॉइंट्स कोलिनियर पॉइंट्स आगे एरिया आफ् ट्रैंगल ऐन जीरो आगे लेफ्ट सैडल जीरो बरकंडे सो वन बै टू इक्वल टू लेफ्ट सैड बंद जीरो आगते या टू मेलगडे बे वन कड़गे बे जीरो इंटू एनिथिंग विल बी जीरो आगते मत जीरो वन बै टू ना बरिया नेसेसिटी सो मुद्दे बरीता होती एक्स वन अरे नोटी एक्स वन ए अंत ए बरीता सो वै टू मैनस् वै थ्री वै टू व्याल्यू बी वै थ्री व्याल्यू वन वै टू मैनस् वै थ्री अरे बी मैनस् वन आगते प्लस एक्स टू अरे नोड्री एक्स टू एक्स टू व्याल्यू जीरो अंत जीरो इंटू एनिथिंग विल बी जीरो आगते होल टर्म व्याल्यू जीरो आगते जीरो बरीता प्लस एक्स थ्री अरे नोड्री एक्स थ्री अरे वन वन बर्कबिटी वै वन मैनस् वै टू वै वन व्याल्यू जीरो वै टू व्याल्यू बी अरे जीरो मैनस् बी अंत बरती जीरो मैनस् बी सो नेक्स्ट नोड्री लेफ्ट सैडल जीरो इंटू बी मल्टिप्ले ए बी बे इंटू वन मल्टिप्ले मैनस् ए आगते जीरो बरिया नेसेसिटी वन इंटू जीरो जीरो आगते प्लस इंटू मैनस् मैनस वन इंटू बी अरे बी बे मैनस ए मैनस् बीन ईक्वल लेफ्ट सैड तक प्लस ए प्लस बी आगते ए प्लस बी आगते मैनस ए लेफ्ट सैड बंद प्लस ए आगते मैनस बी लेफ्ट सैड बंद प्लस बी आगते राइट सैडल उड़ियों ए बी मात्र उड़ीये सो इवेन ईच अंड एव्री टर्म ए बी इंद डिवाइड मारता बरण फस्ट टर्म ए डिवाइड बाय केळगडे ए बी हाकरी प्लस बी इदे केळगडे ए बी हाकि राइट सैडल ए बी इदे मत्ते डिवाइड बाय ए बी हाकळण सो इल्लि ए बी ए बी कैंसल एनिल्ल अंद्रे कैंसल माडिदार 1 इद्दंगे सो इल बी बी कैंसल आगते ए ए कैंसल आगते मेल ऐन वन डिवाइड बाय बी प्लस इन वन डिवाइड बाय केळगडे ए इक्वल टू वन उड़ीये सो इदे केळिरोद वन बाय ए प्लस वन बाय बी वन बाय ए प्लस वन बाय बी वैल्यू एष्टागुत्ते वन आगुत्ते इल्लि वन अन्नोदु ऑप्शन फोर्थ वन अल्लि इदे दिस इज द राइट आंसर क्लियर कमिंग टू द नेक्स्ट क्वेश्चन सेकेंड क्वेश्चन बरोण इतू नोड़ी ट्रिग्नोमेट्री अंत ओदी नहीं सो त्रिकोन मिति अंत नहीं 10th स्टैंडर्डल ओदिती पी यू सी कूड़ा ओदिती आ टापिक संबंध प्रश्न सैन थीटा प्लस कॉस थीटा इक्वल टू रूट टू कॉस आफ् 90 माइनस थीटा आदरे कॉट थीटा वैल्यू एस्टू अंत केळिदेने इफ सैन थीटा प्लस कॉस थीटा इक्वल टू रूट टू कॉस आफ् 90 माइनस थीटा आदरे देन द कॉट थीटा इज इक्वल टू अंत क्वेश्चन केळिदेने इदु ट्रिग्नोमेट्री टापिक गे संबंधपट्टंत प्रश्न आगिरोदरिंद वेरी सिंपल क्वेश्चन नोडल्लि कोट्टिरो डाटा एनिदे अंत फस्ट बरियोण सैन थीटा प्लस कॉस थीटा ईक्वल टू रूट टू कॉस आफ् 90 माइनस थीटा अंत कोट्टिदाने हागिद्रे कॉट थीटा वैल्यू एष्टु अंत फाइंड आउट माड्ता बरबेकु कॉट थीटा वैल्यू एष्टु अंत नावु कंडुहिडियता बरोण नोड्रि इल्लि ಇಲ್ಲಿ ಲೆಫ್ಟ್ ಸೈಡಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಇದೆಯಲ್ಲ ಈ ಲೆಫ್ಟ್ ಸೈಡಲ್ಲಿ ಇರೋ ಸೈನ್ ಥೀಟಾ ಕಾಸ್ ಥೀಟಾದಲ್ಲಿ ನಾನು ಸೈನ್ ಥೀಟಾನ ಕಾಮನ್ ತಗೊಂಡ್ತಾ ಇದೀನಿ ಸೈನ್ ಥೀಟಾ ಕಾಮನ್ ತಗೊಂಡಿದ್ದೆ ಆದರೆ ಇಲ್ಲಿ ಉಳಿಯೋದು ಫಸ್ಟ್ ಟರ್ಮಲ್ಲಿ 1 ಉಳಿಯುತ್ತೆ ಸೆಕೆಂಡ್ ಟರ್ಮಲ್ಲಿ ಏನಾಗುತ್ತೆ ಸೈನ್ ಥೀಟಾ ಕಾಮನ್ ತಗೆದಾಗ ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ ಅಗೇನ್ ನೀವು ಮಲ್ಟಿಪ್ಲೈ ಮಾಡ್ರಿ ಸೊ ಸೈನ್ ಥೀಟಾ ಇಂಟು 1 ಅಂದರೆ ಈ ಸೈನ್ ಥೀಟಾನೇ ಬರುತ್ತೆ ಸೈನ್ ಥೀಟಾ ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಸೈನ್ ಕಾಸ್ ಕ್ಯಾನ್ಸಲ್ ಆಗಿ ಕಾಸ್ ಥೀಟಾನೇ ಉಳಿಯುತ್ತೆ ಈಕ್ವಲ್ ಟು ರೈಟ್ ಸೈಡಲ್ಲಿ ರೂಟ್ 2 ಬರ್ಕೊಂಡು ನೋಡ್ರಿ ಕಾಸ್ ಆಫ್ 90 ಮೈನಸ್ ಥೀಟಾ ಅಂತ ಇದೆ ಇಲ್ಲಿ 90 ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ ಅಂದ್ರೆ 90 ಮೈನಸ್ ಥೀಟಾ ಅಂದ್ರೆ ಸೋ ದಿಸ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರೀತೀವಿ ಮೊದಲನೇ ಚತುರ್ಥಾಂಕದಲ್ಲಿ ಇರುತ್ತೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ 90 ಮೈನಸ್ ಥೀಟಾ ಬರೋದು ಫಸ್ಟ್ ಕ್ವಾಡ್ರೆಂಟ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ ಪಾಸಿಟಿವ್ ಅಂತ ಹೇಳ್ತೀವಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಮೊದಲನೇ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರ್ತವೆ ಸೊ 90 ಡಿಗ್ರಿ ಇದ್ದಾಗ ಫಂಕ್ಷನ್ ಚೇಂಜ್ ಆಗುತ್ತೆ ಫಂಕ್ಷನ್ ಚೇಂಜ್ ಆಗುತ್ತೆ ಕಾಸ್ ಚೇಂಜ್ ಅಷ್ಟು ಏನಾಗುತ್ತೆ ಸೈನ್ ಆಗುತ್ತೆ ದಟ್ಸ್ ವೈ ಕಾಸ್ ಆಫ್ 90 ಮೈನಸ್ ಥೀಟಾನ ಸೊ ವಿ ರೈಟ್ ಇಟ್ ಆಸ್ ಓನ್ಲಿ ಸೈನ್ ಥೀಟಾ ಅಂತ ಬರಿತೀವಿ ಸೊ ಕಾಸ್ ಆಫ್ 90 ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೊ ಎಲ್ಲವೂ ಪಾಸಿಟಿವ್ ಇರ್ತವೆ ಸೊ 90 ಡಿಗ್ರಿ ಇದ್ದಾಗ ಕಾಸ್ ಚೇಂಜಸ್ ಟು ಸೈನ್ ಆಗಿ ಕಾಸ್ ಆಫ್ 90 ಮೈನಸ್ ಥೀಟಾ ಅಂದರೆ ಜಸ್ಟ್ ವಿ ರೈಟ್ ಇಟ್ ಆಸ್ ಸೈನ್ ಥೀಟಾ ಬರಿತೀವಿ ನೋಡ್ರಿ ರೈಟ್ ಸೈಡಲ್ಲಿರೋ ಸೈನ್ ಥೀಟಾ
ಆಮೇಲೆ ಈ ಲೆಫ್ಟ್ ಸೈಡಲ್ಲಿರೋ ಸೈನ್ ಥೀಟಾ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಒನ್ ಬರೆಯೋಣ, ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ಏನಾಗುತ್ತೆ, ದಟ್ ಈಸ್ ಕಾಟ್ ಥೀಟಾ. ಕಾಸ್ ಥೀಟಾ ಬೈ ಸೈನ್ ಥೀಟಾನ ನಾವು ಕಾಟ್ ಥೀಟಾ ಅಂತ ಬರೀತೀವಿ. ಈಕ್ವಲ್ ಟು ರೈಟ್ ಸೈಡಲ್ಲಿ ರೂಟ್ ಟು ಇದೆ, ರೂಟ್ ಟು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಕಾಟ್ ಥೀಟಾ ಅಷ್ಟೇ ಇರಲಿ ಲೆಫ್ಟ್ ಸೈಡಲ್ಲಿ, ಈ ಒನ್ ಅನ್ನೋದು ಈಕ್ವಲ್ಟಿಂದ ರೈಟ್ ಸೈಡ್ ಬಂದರೆ ಮೈನಸ್ ಒನ್ ಆಗುತ್ತೆ. ಸೊ ಹಾಗಾಗಿ ಕಾಟ್ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ, ರೂಟ್ ಟು ಮೈನಸ್ ಒನ್ ಆಗುತ್ತೆ. ಕೇಳಿರೋದು ಅದೇ, ಕಾಟ್ ಥೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದೇನೆ. ಕಾಟ್ ಥೀಟಾ ವ್ಯಾಲ್ಯೂ ರೂಟ್ ಟು ಮೈನಸ್ ಒನ್ ಆಗುತ್ತೆ, ದಟ್ ಈಸ್ ಇನ್ ದ ಫೋರ್ತ್ ಆಪ್ಷನ್, ನಾಲ್ಕನೇ ಆಪ್ಷನ್ನಲ್ಲಿದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ತರಗತಿಯಲ್ಲಿ ಆಸನಗಳಿವೆ ಅಂತ, ಎಕ್ಸ್ ಆಸನಗಳಿವೆ ಅಂತ, ಒಂದು ಕ್ಲಾಸಲ್ಲಿ ಎಕ್ಸ್ ಸೀಟ್ಸ್ ಇದ್ದಾವೆ ಅಂತ. ಒಂದು ಆಸನದಲ್ಲಿ ಒಬ್ಬ ವಿದ್ಯಾರ್ಥಿ ಕುಳಿತುಕೊಂಡರೆ ಒಂಬತ್ತು ವಿದ್ಯಾರ್ಥಿಗಳು ಆಸನವಿಲ್ಲದೆ ನಿಂತುಕೊಳ್ಳುತ್ತಾರೆ ಅಂತ ಕೊಟ್ಟಿದ್ದಾನೆ. ಮತ್ತು ಒಂದು ಆಸನದಲ್ಲಿ ಎರಡು ವಿದ್ಯಾರ್ಥಿಗಳು ಕುಳಿತುಕೊಂಡರೆ ಏಳು ಆಸನಗಳು ಖಾಲಿ ಉಳಿಯುತ್ತವೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ತರಗತಿಯಲ್ಲಿರುವ ಆಸನಗಳ ಸಂಖ್ಯೆ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಇನ್ ಎ ಕ್ಲಾಸ್ ರೂಮ್ ದೇರ್ ಆರ್ ಎಕ್ಸ್ ಸೀಟ್ಸ್ ಅಂತ. ಇಫ್ ಈಚ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಆಕ್ಯುಪೈಸ್ ಒನ್ ಸೀಟ್ ಅಂತ ಕೊಟ್ಟಿದ್ದಾನೆ. ದೆನ್ ನೈನ್ ಸ್ಟೂಡೆಂಟ್ಸ್ ರಿಮೈನ್ ಸ್ಟ್ಯಾಂಡಿಂಗ್ ಆ್ಯಂಡ್ ಇಫ್ ಟೂ ಸ್ಟೂಡೆಂಟ್ಸ್ ಆಕ್ಯುಪೈ ಒನ್ ಸೀಟ್ ದೆನ್ ಸೆವೆನ್ ಸೀಟ್ಸ್ ಆರ್ ಲೆಫ್ಟ್ ಅನ್ಆಕ್ಯುಪೈಡ್ ಅಂತ ಕೊಟ್ಟಿದ್ದಾನೆ. ದ ನಂಬರ್ ಆಫ್ ಸೀಟ್ಸ್ ಇನ್ ದಟ್ ಕ್ಲಾಸ್ ರೂಮ್ ವಿಲ್ ಬಿ ಅಂತ. ನೋಡ್ರಿ, ಒಂದು ಕ್ಲಾಸ್ ರೂಮಲ್ಲಿ ಎಷ್ಟು ಆಸನಗಳಿದ್ದಾವೆ, ಸೀಟ್ಸ್ ಇದ್ದಾವೆ. ಒಂದೊಂದು ಸೀಟಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಕೂತ್ಕೊಂತ ಬಂದರೆ ಒಂಬತ್ತು ಸ್ಟೂಡೆಂಟ್ಸ್ಗೆ ಸೀಟ್ ಇರಲ್ಲ, ಹಂಗೆ ನಿಂತ್ಕೊಳ್ಬೇಕಾಗುತ್ತೆ, ಸ್ಟ್ಯಾಂಡಿಂಗಲ್ಲೇ ಇರಬೇಕಾಗತ್ತೆ. ಅಲ್ಲಿರೋ ಎಷ್ಟು ಸೀಟ್ಸ್ ಇರ್ತವಲ್ಲ, ಒಂದೊಂದು ಸೀಟಲ್ಲಿ ಒಬ್ಬೊಬ್ಬ ಸ್ಟೂಡೆಂಟ್ ಕೂರ್ತಾ ಬಂದರೆ ಒಂಬತ್ತು ಸ್ಟೂಡೆಂಟ್ಸ್ಗೆ ಸೀಟ್ ಸಿಗಲ್ಲ, ಅವ್ರು ಹಂಗೆ ಸ್ಟ್ಯಾಂಡಿಂಗಲ್ಲೇ ನಿಂತ್ಕೋಬೇಕಾಗತ್ತೆ. ಒಂದು ವೇಳೆ ಒಂದೊಂದು ಸೀಟಲ್ಲಿ ಎರಡು ಜನ ಕೂರ್ತಾ ಬಂದಿದ್ದೇ ಆದರೆ, ಒಂದೊಂದು ಸೀಟಲ್ಲಿ ಎರಡು ವಿದ್ಯಾರ್ಥಿಗಳು, ಒಂದು ಆಸನದಲ್ಲಿ ಎರಡು ವಿದ್ಯಾರ್ಥಿಗಳು ಕುಳಿತುಕೊಂಡಾಗ ಏನಾಗುತ್ತೆ, ಏಳು ಆಸನಗಳು, ಏಳು ಸೀಟ್ಗಳು ಹಾಗೆ ರಿಮೇನ್ ಅನ್ಆಕ್ಯುಪೈಡ್ ಅಂದರೆ ಹಾಗೆ ಖಾಲಿ ಉಳಿದಿರ್ತವೆ. ಹಾಗಾದರೆ ಆ ಕ್ಲಾಸ್ ರೂಮಲ್ಲಿ ಎಷ್ಟು ಸೀಟ್ಸ್ ಇದ್ದವು ಅಂತ ಕಂಡುಹಿಡಿಯೋಕೆ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕಂದ್ರೆ ದಿ ಬೆಸ್ಟ್ ಮೆಥಡ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು, ವೆರಿ ಸಿಂಪಲ್. ಕೇಳಿರೋದು ನಂಬರ್ ಆಫ್ ಸೀಟ್ಸ್ ಇನ್ ದಟ್ ಕ್ಲಾಸ್ ರೂಮ್ ಅಂತ ಕೇಳಿದ್ದಾನೆ. ಆ ಕ್ಲಾಸ್ ರೂಮಲ್ಲಿ ನಾನು 23 ಸೀಟ್ ಇದ್ದಾವೆ ಅಂತ ತಗೊಳ್ತೀನಿ. ನಂಬರ್ ಆಫ್ ಸೀಟ್ಸ್ ಎಕ್ಸ್ ಅಂದರೆ 23 ಸೀಟ್ಸ್ ಇದ್ದಾವೆ ಅಂತ ತಗೊಂಡಿದ್ದೆ ಆದರೆ 23 ಸೀಟ್ ಇದ್ದಾವೆ, ಒಂದೊಂದು ಸೀಟಲ್ಲಿ ಒಬ್ಬೊಬ್ಬ ಕೂತ್ಕೊಂತ ಬಂದರೆ ಒಂಬತ್ತು ವಿದ್ಯಾರ್ಥಿಗಳು ಆಸನವಿಲ್ಲದೆ ನಿಂತುಕೊಳ್ಳುತ್ತಾರೆ ಅಂತಿರೋದ್ರಿಂದ ಈ 23 ಸೀಟಿಗೆ 9 ಅಡಿಷನ್ ಮಾಡ್ತೀನಿ. 23 ಪ್ಲಸ್ 9 ಅಂದರೆ ಆ ಒಂದು ಕ್ಲಾಸ್ ರೂಮಲ್ಲಿ 32 ಜನ ವಿದ್ಯಾರ್ಥಿಗಳು ಇದ್ದರು ಅಂತ. 23 ಸೀಟ್ ಇದ್ದಾವೆ ಅಂತ ತಗೊಂಡಿದ್ದೀನಿ, ಒಂದೊಂದು ಸೀಟಲ್ಲಿ ಒಬ್ಬೊಬ್ಬ ಕೂತ್ಕೊಂತ ಬಂದರೆ 9 ಜನಕ್ಕೆ ಸೀಟ್ ಇರಲ್ಲ, ಹಾಗೆ ನಿಂತ್ಕೊಂಡಿರ್ತಾರೆ ಅಂದಮೇಲೆ 23 ಸೀಟಲ್ಲಿ 23 ಜನ ಕೂತಿರ್ತಾರೆ, 9 ಜನ ಸ್ಟ್ಯಾಂಡಿಂಗಲ್ಲಿದ್ದಾರೆ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ 32 ಜನ ಇದ್ದಾರೆ ಅಂತ. ಈ 32 ಜನಲ್ಲಿ ಒಂದು ವೇಳೆ ಒಂದೊಂದು ಸೀಟಲ್ಲಿ ಎರಡು ಜನ ಕೂರ್ತಾ ಬಂದರೆ, ಸೊ ಈ 32 ಜನ ಇದರಲ್ಲ ಸ್ಟೂಡೆಂಟ್ಸು, ಒಂದೊಂದು ಸೀಟಲ್ಲಿ ಎರಡು ಜನ ಕೂರ್ತಾರೆ ಅಂದರೆ ಎರಡರಿಂದ ಡಿವೈಡ್ ಮಾಡೋಣ, ಎರಡರಿಂದ 32 ಮಾರ್ಕ್ಸ್ ಎಷ್ಟು ಬರುತ್ತೆ, 16 ಬರುತ್ತಲ್ಲ. ನೋಡಿರಿ, ಈ 32 ಜನ ಒಂದೊಂದು ಸೀಟಲ್ಲಿ ಎರಡು ಜನ ಕೂತ್ಕೊಂತ ಬಂದರೆ 16 ಸೀಟಲ್ಲಿ ಕೂತಿರ್ತಾರೆ ಅಂತ. ಟೋಟಲ್ 23 ಸೀಟ್ ಇದ್ದಾವೆ, 16 ಸೀಟಲ್ಲಿ ಮಾತ್ರ ಕುತ್ಕೊಂಡಿದ್ದಾರೆ ಆ 32 ಜನ ಅಂದರೆ 23ರಲ್ಲಿ 16 ಮೈನಸ್ ಮಾಡಿರಿ 7 ಉಳಿಯುತ್ತೆ, ಅಂದರೆ ಇನ್ನೂ 7 ಸೀಟ್ ಖಾಲಿ ಇರ್ತವೆ ಅಂತ. ಸೊ ಕ್ವಶನಲ್ಲೂ ಅಷ್ಟೇ ಇದೆ, 7 ಸೀಟ್ಸ್ ಆರ್ ಅನ್ಆಕ್ಯುಪೈಡ್, 7 ಆಸನಗಳು ಖಾಲಿ ಉಳಿಯುತ್ತವೆ ಅಂತ ಕರೆಕ್ಟಾಗಿ ಮ್ಯಾಚ್ ಆಗಿರೋದ್ರಿಂದ ಆ ಕ್ಲಾಸ್ ರೂಮಲ್ಲಿರೋ ನಂಬರ್ ಆಫ್ ಸೀಟ್ಸ್ 23 ಕರೆಕ್ಟ್ ಇದೆ. ದಿಸ್ ಈಸ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಆಪ್ಷನ್ ಯೂಸ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡಿದರೆ ಆನ್ಸರ್ ಸಿಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ, ಫೋರ್ತ್ ಕ್ವಶನ್ ಏನಿದೆ ಅಂತ, ಇದು ಆಲ್ಜೀಬ್ರಾಗೆ ಸಂಬಂಧಪಟ್ಟಿದ್ದು. ಸೊ ಎ ಬೈ 3 ಈಕ್ವಲ್ ಟು ಬಿ ಬೈ 4 ಈಕ್ವಲ್ ಟು ಸಿ ಬೈ 7 ಆದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಸಿನ ಬೆಲೆ. ಇಟ್ಸ್ ವೆರಿ ಸಿಂಪಲ್, ನಾವು ಇದನ್ನು ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲು ಕೂಡ ನಾವು ಈ ಥರ ಪ್ರಶ್ನೆಗಳನ್ನು ನೋಡ್ತಾ ಇರ್ತೀವಿ, ಅದರ್ವೈಸ್ ಆಲ್ಜೀಬ್ರದಲ್ಲಿ ಈ ಥರ ಕ್ವಶನ್ಸನ್ನು ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಎ ಬೈ 3 ಅಂತ ಕೊಟ್ಟಿದ್ದಾನೆ, ಎ ಡಿವೈಡ್ ಬೈ 3 ಈಕ್ವಲ್ ಟು ಬಿ ಡಿವೈಡ್ ಬೈ 4 ಈಕ್ವಲ್ ಟು ಸಿ ಬೈ 7 ಆದರೆ ಕಂಡುಹಿಡಿಯೋಕೆ ಕೇಳಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಎ ಸಿನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಇಟ್ಸ್ ವೆರಿ ಸಿಂಪಲ್ಲು, ಏನು ಮಾಡಿರಿ ಅಂದರೆ ಎ ಕೆಳಗಡೆ 3 ಇದೆ ಅಂದರೆ ಎ ಇದ್ದರೆ 3ನ ಸಬ್ಸ್ಟಿಟ್ಯೂಟ್ ಮಾಡಿರಿ.
ಬಿ ಇದ್ರೆ 4 ಸಬ್ಸ್ಟಿಟ್ಯೂಟ್ ಮಾಡಿರಿ, ಸಿ ಇದ್ರೆ 7 ಸಬ್ಸ್ಟಿಟ್ಯೂಟ್ ಮಾಡಿರಿ. ಅಕಾರ್ಡಿಂಗ್ ಟು ರೇಷ್ಯೂ ಪ್ರಕಾರ ನಾವು ಮಾಡ್ತಾ ಹೋದರೆ ಎನ ರೇಷ್ಯೂ 3 ಬರುತ್ತೆ, ಬಿನ ರೇಷ್ಯೂ 4 ಬರುತ್ತೆ, ಸಿನ ರೇಷ್ಯೂ 7 ಬರುತ್ತೆ. ಬೇಕಾದ್ರೆ ನೀವು ಎ ಇಸ್ ಟು ಬಿ ಇಸ್ ಟು ಸಿ ಅಂತ ತಗೊಂಡು ಎ ಇಸ್ ಟು ಬಿ ಇಸ್ ಟು ಸಿ ರೇಷ್ಯೂ ಕಂಡುಹಿಡಿಯಿರಿ, 3:4:7 ಬರುತ್ತೆ, ಚೇಂಜ್ ಆಗಲ್ಲ. ಸೊ ದಟ್ಸ್ ವೈ ನಾವು ಎ ಪ್ಲೇಸಲ್ಲಿ 3 ಬರೆಯೋಣ, ಬಿ ಪ್ಲೇಸಲ್ಲಿ 4 ಬರೆಯೋಣ, ಸಿ ಪ್ಲೇಸಲ್ಲಿ 7 ಬರ್ಕೊಂಡು ಸೊ ಇಲ್ಲಿ ಕೊಟ್ಟಿರೋ ಈಕ್ವೇಶನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಬರೋಣ. ಸೊ ಎ ವ್ಯಾಲ್ಯೂ 3 ಹಾಕೋಣ, ಬಿ ವ್ಯಾಲ್ಯೂ 4 ಬರೆಯೋಣ, ಸಿ ವ್ಯಾಲ್ಯೂ 7 ಬರೆಯೋಣ, ಡಿವೈಡ್ ಬೈ ಸಿ ಅಂದರೆ ಎಗೇನ್ ರೈಟ್ 7. ಇವೆಲ್ಲ ನಂಬರ್ಸ್ ಅಡಿಷನ್ ಮಾಡ್ತಾ ಬಂದರೆ 7+3 ಅಂದರೆ 10, 10+4 ಅಂದರೆ ಟೋಟಲ್ 14 ಆಗುತ್ತೆ, ಡಿವೈಡ್ ಬೈ 7. 7 × 1 = 7, 2 = 14 ಕ್ಯಾನ್ಸಲ್ ಆಗಿ ವಿ ಗೆಟ್ ದ ಆನ್ಸರ್ 2 ಬರುತ್ತೆ. ಅದು ಇಷ್ಟದ್ದು ವ್ಯಾಲ್ಯೂ 2 ಬರುತ್ತೆ. 2 ಈಸ್ ಇನ್ ದ ಫಸ್ಟ್ ಆಪ್ಷನ್, ಮೊದಲನೇ ಆಪ್ಷನಲ್ಲಿದೆ, ಅದು ಸರಿ ಉತ್ತರ ಆಗುತ್ತೆ. ಓಕೆನಾ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ, 5th ಕ್ವಶನ್ನು. x⁴ + 4y⁴ ಅಪವರ್ತನಗಳು ಅಂತಿದೆ. ದ ಫ್ಯಾಕ್ಟರ್ಸ್ ಆಫ್ x⁴ + 4y⁴ ಅಂತ ಇದೆಯಲ್ಲ. ಸೊ ನೀವು ಇದನ್ನ ಹೈಸ್ಕೂಲ್ ಡೇಸಲ್ಲಿ ಓದಿದಿರಿ, ಕಂಡೀಷನಲ್ ಐಡೆಂಟಿಟೀಸ್ ಅಂತ ಕರಿತೀವಿ. ಕಂಡೀಷನಲ್ ಐಡೆಂಟಿಟೀಸ್ ಅಂತ ಹೈಸ್ಕೂಲಲ್ಲಿ ಓದಿರ್ತೀರಿ, ಅಂದರೆ ಇದನ್ನು ನಿಬಂಧಿತ ನಿತ್ಯ ಸಮೀಕರಣಗಳು ಅಂತ ಓದಿರ್ತೀವಿ. ನಿಬಂಧಿತ ನಿತ್ಯ ಸಮೀಕರಣಗಳು, ಕಂಡೀಷನಲ್ ಐಡೆಂಟಿಟೀಸ್, ಅದು ಫಾರ್ಮುಲಾ ಅದಷ್ಟೇ. x⁴ + y⁴ × y⁴ ಫ್ಯಾಕ್ಟರ್ಸ್ ಬರೀಬೇಕಷ್ಟೇ. ನೀವು ಫಾರ್ಮುಲಾ ಕಲ್ತಿದ್ದಾದ್ರೆ ನೀವೇನಿಲ್ಲೇನು ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಸೊ x⁴ + 4y⁴ ಫ್ಯಾಕ್ಟರ್ಸ್ ಅಂದರೆ ಅದರ ಫಾರ್ಮುಲಾ ಈ 4 ಆಪ್ಷನ್ಸಲ್ಲಿ ಯಾವುದು ಅಂತ ಬರಿಬೋದು. ಸೊ ನೋಡ್ರಿ, ಕೊಟ್ಟಿರೋದು x⁴ + 4y⁴ ಅಂತ ಕೊಟ್ಟಿದ್ದೀನಿ. x⁴ + 4y⁴ ಸೊ ಫಾರ್ಮುಲಾ ಬರೀತಾ ಹೋಗೋದಾದರೆ ನೋಡ್ರಿ, ಫಸ್ಟ್ ಫ್ಯಾಕ್ಟರು x² + 2y² - 2xy ಅಂತ ಒಂದು ಫ್ಯಾಕ್ಟರ್ ಬರೀತೇನೆ. ಸೊ ಅದರ್ವೈಸ್ ಇನ್ನೊಂದು ಫ್ಯಾಕ್ಟರು x² + 2y² + 2xy ಅಂತ ಇನ್ನೊಂದು ಫ್ಯಾಕ್ಟರ್ ಬರೀತಾ ಇದ್ದೀನಿ. ಸೊ ಇದೇ x² + 2y² - 2xy, x² + 2y² + 2xy ಅನ್ನೋದು x⁴ + 4y⁴ನ ಫಾರ್ಮುಲಾ ಆಗಿರುತ್ತೆ. ಇದು ಈ ಥರ ಯಾವ ಆಪ್ಷನಲ್ಲಿದೆ ಅಂದರೆ ಇಲ್ಲಿ ನೋಡ್ತಾ ಬರೋದಾದ್ರೆ ದಟ್ ಈಸ್ ಇನ್ ದ 4th ಆಪ್ಷನ್, 4 ಆಪ್ಷನಲ್ಲಿದೆ, ಸರಿ ಉತ್ತರ ಆಗುತ್ತೆ. ಇನ್ನೂ ನಿಮಗೆ ಕ್ಲಾರಿಟಿ ಬೇಕು ಇದು ಕರೆಕ್ಟ್ ಹೌದಾ ಅಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿರಿ. ರೈಟ್ ಸೈಡಲ್ಲಿ 2 ಮಲ್ಟಿಪ್ಲೈ ಮಾಡಿರಿ, ಇದು ಲೆಫ್ಟ್ ಸೈಡ್ ಬಂತಾರ ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಜಸ್ಟಿಫಿಕೇಶನ್ ಬೇಕಂದ್ರೆ ಬೇಕಾದ್ರೆ ನೀವು. ಸೊ ನೋಡ್ರಿ, ಈ x² ಇಂದ ಈ 3 ಟರ್ಮ್ಸ್ನ ನೀವು ಮಲ್ಟಿಪ್ಲೈ ಮಾಡಿದ್ದೆ ಆದರೆ ನಾನು ಇಲ್ಲಿ ಕೆಳಗಡೆ ಬರೀತಾ ಹೋಗ್ತೀನಿ. x² × x² ಅಂದರೆ x⁴ ಆಗುತ್ತೆ, ಪ್ಲಸ್ ಇದೇ x² ಇಂದ ನೆಕ್ಸ್ಟ್ ಟರ್ಮ್ ಇದನ್ನು ಮಲ್ಟಿಪ್ಲೈ ಮಾಡೋಣ. x² × 2y² ಅಂದರೆ 2 × x² ಆಗುತ್ತೆ. ಇದೇ x² ಇಂದ ಥರ್ಡ್ ಟರ್ಮ್ ಈ 2xy ಮಲ್ಟಿಪ್ಲೈ ಮಾಡಿರಿ, 2 × x³y ಬರುತ್ತೆ, 2 × x³y ಬರುತ್ತೆ. ನೆಕ್ಸ್ಟ್ ಈ ಸೆಕೆಂಡ್ ಟರ್ಮಿಂದ ಮತ್ತೆ ಈ 3 ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಲಿ, 2y² × x² ಅಂದರೆ 2x² ಅಂತ ಆಗುತ್ತೆ. 2y² × 2y² ಅಂದರೆ 2 × 2 = 4 ಅಲ್ಲ, 4 × y⁴ ಬರುತ್ತೆ. ಇದೇ 2y² ಅಂತ ನೆಕ್ಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ 2 × 2 = 4 ಆಗುತ್ತೆ. y² × xy ಅಂದರೆ xy³ ಆಗುತ್ತೆ, 4xy³. ಸೊ ನೆಕ್ಸ್ಟ್ ಈ ಟರ್ಮಿಂದ ಈ 3 ಟರ್ಮ್ಸ್ನ ಮತ್ತೆ ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇದೆ, 2xy × x² ಅಂದರೆ 2 × x³y ಆಗುತ್ತೆ. −(+−) ಆಗುತ್ತೆ. 2xy × 2y² ಅಂದರೆ 2 × 2 = 4 ಆಗುತ್ತೆ. xy³ ಆಗುತ್ತೆ, −4xy³ ಬರುತ್ತೆ. −(+−) ಆಗುತ್ತೆ. 2 × 2 = 4, xy × xy ಅಂದರೆ 4x² y² ಬರುತ್ತೆ, 4x² y² ಇಲ್ಲಿ ನೋಡಿರಿ ಯಾವಾಗ ಕ್ಯಾನ್ಸಲ್ ಆಗ್ತಾವೆ ಅಂತ ಚೆಕ್ ಮಾಡ್ತಾ ಹೋಗೋಣ. 2xy + 2xy - 2xy ಕ್ಯಾನ್ಸಲ್. ಆಮೇಲೆ ನೆಕ್ಸ್ಟು 4xy³ ಇದೆ, ಈ +4xy³ - 4xy³ ಕ್ಯಾನ್ಸಲ್ ಆಗುತ್ತೆ. ಈ 2x² y² + 2xy² 4x² y² ಆಗುತ್ತೆ. ಇವೆರಡೂ ಸೇರಿ 4x² y² ಮೈನಸ್ ಇಲ್ಲಿರೋ 4x² y² ಕ್ಯಾನ್ಸಲ್ ಆಗುತ್ತೆ. ನಮಗೆ ನೋಡಿದಿರೋ ಟರ್ಮು x⁴ ಅಂತ ಇಲ್ಲಿ ಫಸ್ಟಲ್ಲಿದೆ.
ನೆಕ್ಸ್ಟ್ ಇಲ್ಲಿ ಪ್ಲಸ್ 4 ಇಂಟು ವೈ ಪವರ್ 4 ಅಂತ ಇದೆ ಇವೆರಡೇ ಟರ್ಮ್ಸ್ ಉಳ್ಕೊಂಡಿರೋದು ಸೇಮ್ ಲೆಫ್ಟ್ ಸೈಡ್ ಇತ್ತಲ್ಲ ಇದು ಇದೇ ಟರ್ಮ್ ಬಂದಿದೆ ಸೋ ಹಾಗಾಗಿ ನಾವು ಬರೆದಿರೋ ಆನ್ಸರ್ ಇದು ಕರೆಕ್ಟ್ ಇದೆ ಅಂತ ಕ್ರಾಸ್ ಚೆಕ್ ಮಾಡಿದ್ದಷ್ಟೇ ನೀವು ಫಾರ್ಮುಲಾ ಕಲಿತ್ರೆ ಇಷ್ಟೊಂದೆಲ್ಲ ಮಾಡ್ತಾ ಕೂರೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಅದು ಯಾವ್ದು ಫಾರ್ಮುಲಾ ಇದೆ ಅನ್ನೋ ಆನ್ಸರ್ ಮಾಡ್ತಾ ಹೋಗ್ಬೋದು ಓಕೆನಾ ನೆಕ್ಸ್ಟ್ ಕ್ವೆಶನ್ ಬರೋಣ 2x plus y equal to 3 ಅಂತ ಕೊಟ್ಟಿದ್ದಾನೆ ಮತ್ತೆ xy equal to 1 ಆದರೆ x plus y whole power x minus y ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಸೋ ಇಲ್ಲಿ ಮೊದಲನೇ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ 2x plus y equal to 3 ಅಂತ ಕೊಟ್ಟಿದ್ದಾನೆ ಆಮೇಲೆ xy equal to 1 ಅಂತ ಕೊಟ್ಟಿದ್ದಾನೆ ನಾವು ಫಸ್ಟ್ ಈಕ್ವೇಷನ್ ಏನು ಮಾಡೋಣ ಅಂದ್ರೆ ಈ y ಇಲ್ಲೇ ಇರಲಿ 2x ನ ರೈಟ್ ಸೈಡ್ ತಂಬಲನ್ನ 3 ಮೈನಸ್ 2x ಆಗುತ್ತೆ ಇಲ್ಲಿ y ಇದ್ದ ಹತ್ರ ಈ 3 ಮೈನಸ್ 2x ನ ಸಬ್ಸ್ಟಿಟ್ಯೂಟ್ ಮಾಡೋಣ x ಆಗಿ ಇರಲಿ y ಇದ್ದ ಹತ್ರ 3 ಮೈನಸ್ 2x ಬರ್ಕೊಂಡು ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ 1 ಹಾಕೋಣ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು x 3x ಆಗುತ್ತೆ ಮೈನಸ್ 2x ಇಂಟು x ಅಂದರೆ 2x ಸ್ಕ್ವೇರ್ ಆಗುತ್ತೆ ಈ 1 ಲೆಫ್ಟ್ ಸೈಡಿಗೆ ಬಂದರೆ ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ ಅಥವಾ ನಾವು ಇದನ್ನ ಎಲ್ಲವನ್ನೂ ರೈಟ್ ಸೈಡ್ ತಂದ್ರೆ ಮೈನಸ್ ಟು ಎಕ್ಸ್ ಸ್ಕ್ವೇರ್ ರೈಟ್ ಸೈಡಿಗೆ ಬಂದರೆ ಪ್ಲಸ್ 2x ಸ್ಕ್ವೇರ್ ಆಗುತ್ತೆ ಪ್ಲಸ್ 3x ರೈಟ್ ಸೈಡ್ ಬಂದರೆ ಮೈನಸ್ 3x ಆಗುತ್ತೆ ಮೈನಸ್ 1 ರೈಟ್ ಸೈಡಿಗೆ ಬಂದರೆ ಪ್ಲಸ್ 1 ಈಕ್ವಲ್ ಟು ಆ ಕಡೆ 0 ಬರೆಯೋದಲ್ಲ ಆಗಲಿ ಮತ್ತೆ 0 ಈ ಸೈಡ್ ಬರೀತೀನಿ ಸೊ ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣ ಆಗುತ್ತೆ ಈ ವರ್ಗ ಸಮೀಕರಣ ಬಿಡಿಸೋದು ಫ್ಯಾಕ್ಟರೈಸೇಷನ್ ಮೆಥಡಿಂದ ಗೊತ್ತಿದೆ ನಿಮಗೆ ಇಲ್ಲಿ 1 ಇದೆ ಇಲ್ಲಿ 2 ಇದೆ ಅಂದರೆ ಸೊ ಈ ಕಾನ್ಸ್ಟೆಂಟ್ ನಂಬರು ಮತ್ತು ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಏನು ಇರುತ್ತಿಲ್ಲ ಎಕ್ಸ್ ಸ್ಕ್ವೇರ್ನ ಸಹ ಗುಣಕ ಇವೆರಡು ಮಲ್ಟಿಪ್ಲೈ ಮಾಡಿ 1 ಇಂಟು 2 ಅಂದರೆ 2 ಬರುತ್ತೆ ಈ 2ಗೆ ಫ್ಯಾಕ್ಟರ್ಸ್ ಬರೀಬೇಕು ಅಪವರ್ತನಗಳು ಬರೀಬೇಕು ಯಾವೆರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ ಅಂದರೆ 2 ಒನ್ಸ್ 2 ಬರೆಯೋಣ ಈ ಫ್ಯಾಕ್ಟರಿಗೆ ಮೈನಸ್ ಹಾಕಿ ಇದಕ್ಕೆ ಮೈನಸ್ ಹಾಕಿದೆ ಅಂದರೆ ಮೈನಸ್ 2 ಮೈನಸ್ 1 ಅಂದರೆ ಮಿಡ್ಲ್ ಟರ್ಮ್ ಮೈನಸ್ 3 ಈಕ್ವಲ್ ಆಗುತ್ತೆ ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 2 ಆಗುತ್ತೆ ಇವೆರಡೂ ನೆಗೆಟಿವ್ ಇರೋದ್ರಿಂದ ಆ್ಯಡ್ ಮಾಡಿದ್ರೆ ಮೈನಸ್ 3 ಮಿಡ್ಲ್ ಟರ್ಮಿಗೆ ಸಮ ಆಗೋದ್ರಿಂದ ನಾವು ಬರೆದಿರೋ ಫ್ಯಾಕ್ಟರ್ಸ್ ಕರೆಕ್ಟ್ ಇದ್ದಾವೆ ಅಂತ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ರಿ ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ 2 ಇದೆಯಲ್ಲ ಇವೆರಡೂ ಫ್ಯಾಕ್ಟರಿಗೆ ಆ ಕೋಎಫಿಷಿಯೆಂಟ್ನ 2ನ ಡಿವೈಡ್ ಮಾಡ್ತಾ ಬನ್ನಿ 2 ಒನ್ಸ್ ಆರ್ 2 ಒನ್ಸ್ ಆರ್ ಕ್ಯಾನ್ಸಲ್ ಆಗಿ 2 ಒನ್ಸ್ ಆರ್ 2 ಒನ್ಸ್ ಆರ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ಇರೋ ಚಿಹ್ನೆ ಚೇಂಜ್ ಆಗುತ್ತೆ ಸೊ 1 ವ್ಯಾಲ್ಯೂ ಪ್ಲಸ್ 1 ಬಂತು ಎಕ್ಸ್ನ 1 ವ್ಯಾಲ್ಯೂ ಪ್ಲಸ್ 1 ಬಂತು ಇಲ್ಲಿ 1/2 ಇದೆ ಅಂದರೆ ಅದು ಮೈನಸ್ ಬದಲಾಗಿ ಪ್ಲಸ್ 1/2 ಅಂತ ಬರುತ್ತೀನಿ ಪ್ಲಸ್ 1/2 ಎಕ್ಸ್ಗೆ ಎರಡು ವ್ಯಾಲ್ಯೂಸ್ ಬರುತ್ತೆ ಒಂದು ಪ್ಲಸ್ 1 ಇನ್ನೊಂದು ಪ್ಲಸ್ 1/2 ಯಾವ್ದಾದ್ರು ಒಂದು ವ್ಯಾಲ್ಯೂ ಕನ್ಸಿಡರ್ ಮಾಡೋಣ ಇದನ್ನೇ ತಗೊಳ್ಳೋಣ ಎಕ್ಸ್ ವ್ಯಾಲ್ಯೂನ ಸೊ ಎಕ್ಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಈಕ್ವಲ್ ಟು 1 ಆದರೆ ಈ ಸಮೀಕರಣದಲ್ಲಿ ವೈ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯೋಣ ಎಕ್ಸ್ ವೈ ಈಕ್ವಲ್ ಟು 1 ಆಗುತ್ತೆ ಸೊ ದಿಸ್ ಇಂಪ್ಲೈಸ್ 1 ಡಿವೈಡ್ ಬೈ 1 ಆಗುತ್ತೆ ಯಾಕಂದರೆ ಎಕ್ಸ್ ವ್ಯಾಲ್ಯೂ 1 ಅಂದರೆ 1/1 ಅಂದರೆ ವೈ ವ್ಯಾಲ್ಯೂ ಕೂಡ 1 ಆಗುತ್ತೆ ಎಕ್ಸ್ ವ್ಯಾಲ್ಯೂ 1 ವೈ ವ್ಯಾಲ್ಯೂ 1 ಅಂದರೆ ಇವೆರಡೂ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದ್ರ ಫುಲ್ ವ್ಯಾಲ್ಯೂ ಸಿಗುತ್ತೆ ಸೊ ಅಲ್ಲಿ ಕೊಟ್ಟಿರೋದು ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎಕ್ಸ್ ಮೈನಸ್ ವೈನ ವ್ಯಾಲ್ಯೂ ಎಷ್ಟು ಅಂದರೆ ಎಕ್ಸ್ ವ್ಯಾಲ್ಯೂ 1 ವೈ ವ್ಯಾಲ್ಯೂ 1 1/1 ಅಂದರೆ ಡೈರೆಕ್ಟಾಗಿ ನಾನು 2 ಬರೀತೀನಿ ಎಕ್ಸ್ ವ್ಯಾಲ್ಯೂ 1 ವೈ ವ್ಯಾಲ್ಯೂ 1 ಅಂದರೆ 1-1 ಆಗುತ್ತೆ ಸೊ 1-1 ಅಂದರೆ 0 ಆಗುತ್ತೆ 2^0 ಅಂದರೆ ಅದರ ವ್ಯಾಲ್ಯೂ 1 ಆಗುತ್ತೆ ಯಾವುದೇ ಲೆಟರು ಅಥವಾ ಯಾವುದೇ ನಂಬರ್ ಇದ್ದರೂ ಪವರ್ 0 ಇತ್ತಂದರೆ ಅದರ ಆಲ್ವೇಸ್ ಈಕ್ವಲ್ ಟು 1 ಅಂತ ಬರೀತೀವಿ 2^0 ಅಂದರೆ 1 ಬರುತ್ತೆ ಇದು ಸೆಕೆಂಡ್ ಆಪ್ಷನಲ್ಲಿ ಇದೆ ಅದರ ಆನ್ಸರು 1 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿ ಇದೆ ಓಕೆನಾ ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ 7th ಕ್ವೆಶನ್ನು ದ ಎಲ್ ಸಿ ಎಮ್ ಆಫ್ 2/5 6/25 ಆ್ಯಂಡ್ 8/35 ಈಸ್ ಅಂತ ಕೊಟ್ಟಿದ್ದಾನೆ 2/5 6/25 8/35ಗೆ ನಾವು ಎಲ್ ಸಿ ಎಮ್ ಕಂಡುಹಿಡಿಬೇಕು ಲಾಸಾಹ ಅಂತ ಕರಿತೀವಿ ಕನ್ನಡದಲ್ಲಿ ಅವುಗಳ ಲಾಸಾಹ ಕಂಡುಹಿಡಿ ಅಂತ ಪ್ರಶ್ನೆ ಕೇಳಿದ್ದಾನೆ ಸೊ ಇವು ಭಿನ್ನರಾಶಿಗಳು ಅಂತ ಹೇಳ್ತೀವಿ ನಾವು ಭಿನ್ನರಾಶಿಗಳು ಫ್ರಾಕ್ಷನ್ಸ್ ಅಂತ ಕರಿತೀವಿ ಈ ಫ್ರಾಕ್ಷನ್ಸ್ಗೆ ನಾವು ಎಲ್ ಸಿ ಎಮ್ ಕಂಡುಹಿಡಿಬೇಕು ಸೊ ನಿಮಗೆ ಒಂದು ಫಾರ್ಮ್ಯಾಟ್ ಗೊತ್ತಿದೆ ಎಲ್ ಸಿ ಎಮ್ ಆಫ್ ಫ್ರಾಕ್ಷನ್ಸ್ ಅಂತ ಭಿನ್ನರಾಶಿಗಳ ಲಾಸಾಹ ಅಂದರೆ ಎಲ್ ಸಿ ಎಮ್ ಆಫ್ ಫ್ರಾಕ್ಷನ್ಸ್ ಭಿನ್ನರಾಶಿಗಳ ಲಾಸಾಹ ಕಂಡುಹಿಡಿಬೇಕಂದ್ರೆ ಏನು ಭಿನ್ನರಾಶಿಗಳ ಲಾಸಾಹ ಕಂಡುಹಿಡಿಯೋ ಫಾರ್ಮ್ಯಾಟ್ ಯಾವ ಥರ ಅಂದರೆ ಫಸ್ಟು ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ಸ್ ಅಂತ ಬರೀತಿ ಎಲ್ ಸಿ ಎಮ್ ಆಫ್ ನ್ಯೂಮರೇಟರ್ಸ್ ಡಿವೈಡ್ ಬೈ ಕೆಳಗಡೆ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಅಂತ ಬರ್ಕೋಬೇಕು ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಅಂತ ಬರ್ಕೊಂಡ್ರೆ ಇಲ್ಲಿ ಕೊಟ್ಟಿರೋ ಫ್ರಾಕ್ಷನ್ಸ್ಗೆ ನಮಗೆ ಎಲ್ ಸಿ ಎಮ್ ಸಿಗುತ್ತೆ ನೋಡಿರಿ
ಭಿನ್ನ ರಾಶಿಗಳ ಲಾಸಹ ಅಂದ್ರೆ ಅಂಶಗಳ ಲಾಸಹ ಡಿವೈಡ್ ಬೈ ಛೇದಗಳ ಮಾಸಹ ಅಂತ ಬರೀತು ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ LCM ಆಫ್ ನ್ಯೂಮರೇಟರ್ಸ್ ಡಿವೈಡ್ ಬೈ HCF ಆಫ್ ಡಿನಾಮಿನೇಟರ್ಸ್ ಅಂತ ಬರೀತು. ಇದು ಫಾರ್ಮೆಟ್ ಭಿನ್ನ ರಾಶಿಗಳ ಲಾಸಹ ಕಂಡುಹಿಡಿಯೋದು. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಯಲ್ಲಿ ನ್ಯೂಮರೇಟರ್ಸ್ ಅಂದ್ರೆ ಅಂಶಗಳು ಯಾವ್ಯಾವು? 2, 6 ಮತ್ತು 8 ಅಂತ ಇದೆ. ಈ 2, 6 ಮತ್ತು 8ಕ್ಕೆ ನಾವು LCM ಲಾಸಹ ಕಂಡುಹಿಡಿತಾ ಬರಬೇಕು. ಸೊ ಈ 3 ಸಂಖ್ಯೆಗಳು 2 ಇಂದ ಡಿವೈಡ್ ಆಗ್ತವೆ. 2 1 2 2 2 2 3 6 2 4 8 ಅಂತ ಬರುತ್ತೆ. ಈ 3 ನಂಬರ್ಸ್ ಆಗಿರ್ಬೋದು ಅಥವಾ ಈ 2 ನಂಬರ್ಸ್ ಆಗಿರ್ಬೋದು, ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ಇವೆಲ್ಲ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿರಿ, ನಮಗೆ ಲಾಸ್ ಸಹ ಸಿಗುತ್ತೆ. 4 × 3 = 12 × 2 ಅಂದರೆ ಎಷ್ಟಾಗುತ್ತೆ? 24 LCM ಆಗುತ್ತಲ್ಲ. ಸೊ ಇಲ್ಲಿ ನ್ಯೂಮರೇಟ್ರಲ್ಲಿ 24 ಬರೆಯೋಣ, ಡಿವೈಡ್ ಬೈ HCF ಆಫ್ ಡಿನಾಮಿನೇಟರ್ಸ್. ಇದರಲ್ಲಿರೋ ಡಿನಾಮಿನೇಟರ್ಸ್ ಯಾವ್ಯಾವ ಅಂದರೆ 5 ಇದೆ ಡಿನಾಮಿನೇಟ್ರು, ನೆಕ್ಸ್ಟು ಇನ್ನೊಂದು 25 ಇದೆ, ಮತ್ತೊಂದು ನಂಬರು 35 ಇದೆ. ಈ 3 ಸಂಖ್ಯೆಗಳಿಗೆ ನಾವು HCF ಮಾಸಹ ಕಂಡುಹಿಡಿಯೋಣ. ಸೊ ಈ 5 ರಿಂದ ಡಿವೈಡ್ ಮಾಡಿದರೆ 5 × 1 = 5, 5 × 5 = 25, 5 × 7 = 35 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತು ಈ 3 ನಂಬರ್ಸು ಸಿಂಗಲ್ ನಂಬರಿಂದ ಡಿವೈಡ್ ಆಗದೇ ಇದ್ದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ನೋಡಿ, HCF ಮಾಸಹ ಅಂದರೆ ಯಾವ ನಂಬರಿಂದ ಡಿವೈಡ್ ಮಾಡ್ತಿಲ್ಲ, ಇಟ್ಸೆಲ್ಫ್ ಓನ್ಲಿ ದ HCF ಅದು ಮಾತ್ರ ಮಾಸಹ ಆಗಿರುತ್ತೆ. ಯಾವನು ಮಲ್ಟಿಪ್ಲೈ ಮಾಡೋಂಗಿಲ್ಲ. LCM ಆದರೆ ನೋಡಿರಿ, ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡ್ತೀವಿ, ಅದು LCM. HCF ಅಂದರೆ ಯಾವ ನಂಬರಿಂದ ಡಿವೈಡ್ ಮಾಡ್ತಿಲ್ಲ ಆ ನಂಬರ್ ಮಾತ್ರ ಮಾಸಹ ಆಗಿರುತ್ತೆ, HCF ಆಗಿರುತ್ತೆ. ಸೊ ಹಾಗಾಗಿ HCF ಆಫ್ ಡಿನಾಮಿನೇಟರ್ಸ್ ಅಂದರೆ 5 ಬರುತ್ತೆ. ಸೊ ಹಾಗಾದರೆ ಈ ಕೊಟ್ಟಿರೋ ಭಿನ್ನ ರಾಶಿಗಳಿಗೆ ಲಾಸಹ LCM ಅಂದರೆ 24/5 ಬರುತ್ತೆ. ಸೊ ಇಲ್ಲಿ 24/5 ಅಂತ 4th ಆಪ್ಷನಲ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಇಲ್ಲೊಂದು ಆಲ್ಜಿಬ್ರಾಕ್ ಸಂಬಂಧಪಟ್ಟಿದ್ದು. ಅದರ ಎಸ್ಪೆಷಲಿ ರಿಮೈಂಡರ್ ಥಿಯರಮ್ ಅಂತ ಓದಿದ್ದೀವಿ ನಾವು. ಶೇಷ ಪ್ರಮೇಯ ಅಂತ ಸ್ಕೂಲ್ ಡೇಸಲ್ಲಿ 9th ಅಥವಾ 10th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಅಲ್ಲಿ 2 ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾನೆ, ಬೀಜೋಕ್ತಿಗಳು ಕೊಟ್ಟಿದ್ದಾನೆ. 2x³ - 5x² + x + c ಅಂತ ಕೊಟ್ಟಿದ್ದಾನೆ. ಇನ್ನೊಂದು ax³ + 2x² - 3 ಅಂತ ಕೊಟ್ಟಿದ್ದಾನೆ. ಈ ಬಹುಬೋಧೋಕ್ತಿಗಳು ಪಾಲಿನಾಮಿಯಲ್ಸ್ ಅಂತ ಕರಿತೀವಲ್ಲ. ಸೊ x-2ನಿಂದ ಭಾಗಿಸಿದಾಗ, ಇವೆರಡನ್ನು x-2ರಿಂದ ಭಾಗಿಸಿದಾಗ ಒಂದು ಶೇಷ r1 ಬರುತ್ತೆ, ಮತ್ತೊಂದು ಶೇಷ r2 ಬರುತ್ತೆ. ಸೊ ಹಾಗಾದರೆ r1 = ಅಂತ ಇದೆ ಇಲ್ಲಿ. r1 = r2 ಆಗಿದ್ದರೆ ಏನ ಬೆಲೆ? r1 = r2 ಆಗಿದ್ದರೆ ಏನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಅವೆರಡೂ ಶೇಷಗಳು ಸಮವಾಗಿದ್ದರೆ ಏನ ಬೆಲೆ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಸೊ ಇಲ್ಲಿ ಯಾವ ನಂಬರಿಂದ ಡಿವೈಡ್ ಮಾಡ್ಬೇಕಂದ್ರೆ x-2ಇಂದ ಡಿವೈಡ್ ಮಾಡ್ಬೇಕಂತ ಕೊಟ್ಟಿದ್ದಾನೆ ಅಂದರೆ ಇದನ್ನು ನಾವು ಶೇಷ ಪ್ರಮೇಯದ ಪ್ರಕಾರ x-a ಕಂಪೇರ್ ಮಾಡಿದ್ದೆ ಅಂದರೆ, ಸೊ ಇಲ್ಲಿ a+2 ಇದೆ ಅಂದರೆ ಈ ಎರಡೂ ಪಾಲಿನಾಮಿಯಲ್ಸಲ್ಲಿ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಎಲ್ಲಿ ಎಕ್ಸ್ ಇರುತ್ತೋ ಅದನ್ನ 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ರಿ. ಅಕಾರ್ಡಿಂಗ್ ಟು ರಿಮೈಂಡರ್ ಥಿಯರಮ್ x-2 = 0 ತಗೊಂಡ್ರೆ ವಿ ಗೆಟ್ x = 2 ಬರುತ್ತೆ. ಸೊ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲೆಲ್ಲ 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ರಿ, ಮೊದಲನೇ ಪಾಲಿನಾಮಿಯಲಲ್ಲಿ ಮೊದಲನೇ ಎಕ್ಸ್ಪ್ರೆಷನಲ್ಲಿ 2 × x³ ಅಂದರೆ 2³ ಬರೀತೀನಿ, -5 × x² ಅಂದರೆ 2² ಬರೀತೀನಿ, +x = 2 + a ಬರೀತೀನಿ. ಇದು ಇಷ್ಟು ರಿಮೈಂಡರ್ ಬರುತ್ತಲ್ಲ, ಇದು =r1 ಅಂತ ತಗೊಳ್ತೀನಿ. ಇದು ರಿಮೈಂಡರು r1ಗೆ ಸಮ ಅಂತ ಹೇಳಿದಾನಲ್ಲ, =r1 ಅಂತ ತಗೊತೀನಿ. ಸೊ 2³ ಅಂದರೆ 8, 8 × 2 ಅಂದರೆ 16 ಬರುತ್ತೆ. 2² ಅಂದರೆ 4, 4 × 5 ಅಂದರೆ 20 ಆಗುತ್ತೆ. ಸೊ +2 + a = r1 ಅಂತ ತಗೊಳ್ಳೋಣ. ಸೊ ಇಲ್ಲಿ 16 - 20 ಅಂದರೆ -4 + 2 ಅಂದರೆ -2 ಆಗುತ್ತೆ. a-2 ಬರುತ್ತೆ, a-2 = r1 ಅಂತ ಬರೀತೀನಿ. ಇದು ಮೊದಲನೇ ಇಕ್ವೇಷನ್, ಅದು ಮೊದಲನೇ ಎಕ್ಸ್ಪ್ರೆಷನ್ ಆಯಿತು. ಕಮಿಂಗ್ ಟು ದ ಸೆಕೆಂಡ್ ಎಕ್ಸ್ಪ್ರೆಷನ್ನು, ಇಲ್ಲೂ ಕೂಡ ಎಕ್ಸ್ ಇರತ್ರ 2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. a·x³ ಅಂದರೆ 2³ ಆಗುತ್ತೆ, ಪ್ಲಸ್ ಇಲ್ಲಿ 2x² ಇದೆಯಲ್ಲ, 2 × x² ಅಂದರೆ 2² ಬರೀತೀನಿ, -3. ಇದರ ರಿಮೈಂಡರು r² ಸಮ ಅಂತ ಹೇಳಿದಾನೆ, =r² ಬರೀತೀನಿ. 2³ ಅಂದರೆ 8, 8 × a ಅಂದರೆ 8a ಬರುತ್ತೆ, +2² ಅಂದರೆ 4 × 2 ಅಂದರೆ 8 ಆಗುತ್ತೆ, -3 = r² ಬರೀತೀನಿ. ಸೊ ಇಲ್ಲಿ 8a + 8 - 3 ಅಂದರೆ +5 ಆಗುತ್ತೆ, =r² ಬರೀತೀನಿ. ಸೊ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದೇನೆ, r1 = r2 ಅಂತ.
So if R1 equal to R2 adaga ena value estu anta kelidana R1 equal to R2 adaga ena value estu anta find out madak kelidana andre so nodri nanu R1 equal to R2 anta tagalutini R1 value andre a minus 2 equal to R2 value andre 8 a plus 5 anta bariyadu ಏನೆಲ್ಲ ಒಂದು ಸೈಡ್ ತಗೊಂಬರ್ರಿ ನಂಬರ್ಸ್ ಎಲ್ಲ ಒಂದು ಸೈಡ್ ಇರಲಿ ಈ ಮೈನಸ್ ಟು ಲೆಫ್ಟ್ ಸೈಡಲ್ಲೇ ಇರಲಿ ಪ್ಲಸ್ ಫೈವು ಲೆಫ್ಟ್ ಸೈಡ್ ಬಂದರೆ ಮೈನಸ್ ಫೈವ್ ಆಗುತ್ತೆ ಏಯ್ಟ್ ಎ ರೈಟ್ ಸೈಡಲ್ಲೇ ಇರಲಿ ಪ್ಲಸ್ ಎ ರೈಟ್ ಸೈಡಿಗೆ ಬಂದರೆ ಮೈನಸ್ ಎ ಆಗುತ್ತೆ ಮೈನಸ್ ಟು ಮೈನಸ್ ಫೈವ್ ಅಂದರೆ ಮೈನಸ್ ಸೆವೆನ್ ಆಗುತ್ತೆ ಏಯ್ಟ್ ಎ ಮೈನಸ್ ಇಲ್ಲಿ ಏನಿಲ್ಲ ಅಂದರೆ ಒನ್ ಎ ಅಂದರೆ ಸೆವೆನ್ ಎ ಬರುತ್ತೆ ಸೊ ಇಲ್ಲಿ ಸೆವೆನ್ ಒನ್ಸ್ ಆರ್ ಸೆವೆನ್ ಒನ್ಸ್ ಆರ್ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ ಮೈನಸ್ ಒನ್ ಬರುತ್ತೆ ಎ ವ್ಯಾಲ್ಯೂ ಮೈನಸ್ ಒನ್ನು ಇಲ್ಲಿ ಫಸ್ಟ್ ಆಪ್ಷನಲ್ಲಿದೆ ದಿಸ್ ಈಸ್ ದ ರೈಟ್ ಆನ್ಸರ್ ಓಕೆ ಕ್ಲಿಯರ ನೆಕ್ಸ್ಟ್ ಕಮಿಂಗ್ ಟು ದ ಅನದರ್ ಕ್ವಶನ್ ಬರೋಣ ನೈನ್ತ್ ಕ್ವಶನ್ನು ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಯಾವುದು ಎಕ್ಸ್ ಪವರ್ ಎನ್ ಮೈನಸ್ ಒನ್ ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಲ್ವೇಸ್ ಎ ಫ್ಯಾಕ್ಟರ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಈ ಕ್ವಶನಲ್ಲಿ ನಾಲ್ಕು ಆಪ್ಷನ್ಸಲ್ಲಿ ಇದಾವಲ್ಲ ಈ ನಾಲ್ಕು ಆಪ್ಷನ್ಲೆಲ್ಲ ಯಾವುದು ಎಕ್ಸ್ ಪವರ್ ಎನ್ ಮೈನಸ್ ಒನ್ನ ಫ್ಯಾಕ್ಟರ್ ಯಾವಾಗಲೂ ಆಗಿರುತ್ತೆ ಅಂತ ಕೇಳಿದ್ದಾನೆ ಇಟ್ಸ್ ವೆರಿ ಸಿಂಪಲ್ಲು ನಾವಿಲ್ಲಿ ಕೊಟ್ಟಿರೋ ಪಾಲಿನಾಮಿಯಲ್ ಏನಿದೆ ಅಂದರೆ ಎಕ್ಸ್ ಪವರ್ ಮೈನಸ್ ಒನ್ ಅಂತ ಕೊಟ್ಟಿದ್ದಾನೆ ಜಸ್ಟ್ ಸಿಂಪಲ್ಲು ಪುಟ್ ಎನ್ ಈಕ್ವಲ್ ಟು ಒನ್ ಹಾಕ್ರಿ ಎನ್ ಈಕ್ವಲ್ ಟು ಒನ್ ಹಾಕ್ದಾಗ ಇಲ್ಲಿ ಇದೇನಾಗುತ್ತೆ ಅಂದರೆ ಎಕ್ಸ್ ಪವರ್ ಒನ್ ಮೈನಸ್ ಒನ್ ಎಕ್ಸ್ ಪವರ್ ಒನ್ ಮೈನಸ್ ಒನ್ ಅಂದರೆ ಇದರ ಫ್ಯಾಕ್ಟರು ಎಕ್ಸ್ ಮೈನಸ್ ಒನ್ ಬಂತು ಸೊ ಇನ್ ಕೇಸ್ ಪುಟ್ ಎನ್ ಈಕ್ವಲ್ ಟು ಟೂ ಹಾಕೋಣ ಎನ್ ಈಕ್ವಲ್ ಟು ಟೂ ಹಾಕಿದರೆ ಇದು ಎಕ್ಸ್ ಪವರ್ ಎನ್ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಆಗುತ್ತೆ ಅಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೀತೀವಲ್ಲ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೀತೀವಲ್ಲ ಸೊ ಅದೇ ಥರ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ನನ್ನು ಏನಂತ ಬರಿಬೋದು ಅಂದರೆ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್ ಅಂತ ಬರೀತೀವಿ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್ ಅಂತ ಬರೀತೀವಿ ಸೊ ಇನ್ ಕೇಸ್ ನಾವು ಪುಟ್ ಎನ್ ಈಕ್ವಲ್ ಟು ತ್ರೀ ಹಾಕಿದ್ರೆ ಎನ್ ವ್ಯಾಲ್ಯೂ ತ್ರೀನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ಇದರಲ್ಲಿ ಸೊ ಇದೇನಾಗುತ್ತೆ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಇರೋದು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಆಗುತ್ತೆ ಸೊ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಗೊತ್ತಿದೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಅಂದರೆ ನಾವು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಫಾರ್ಮುಲಾ ಬರೀತೀವಲ್ಲ ಈ ಥರ ಬರೀತೀವಲ್ಲ ಸೊ ಇಲ್ಲಿ ಎ ಬಿ ಬದಲಾಗಿ ನಾವು ಏನು ಬರೆಯೋಣ ಅಂದರೆ ಎ ಬಿ ಬದಲಾಗಿ ಇಲ್ಲಿ ಏನು ಬರೆಯೋಣ ಅಂದರೆ ನೋಡಿರಿ ಎ ಬಿ ಬದಲಾಗಿ ನಾವು ಏನು ಬರೀತಾ ಹೋಗೋಣ ಎಕ್ಸ್ ಮತ್ತು ಒನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಸೊ ಎಕ್ಸ್ ಮತ್ತು ಒನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಅದೇನಾಗುತ್ತೆ ಫಾರ್ಮುಲಾ ಅಂದರೆ ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ಒನ್ ಆಗುತ್ತೆ ಇದು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಕ್ಯೂಬ್ ಅಂತ ಬರೀತೀವಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಆಗುತ್ತೆ ಸೊ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಅಂದರೆ ಒನ್ ಆಗುತ್ತೆ ಪ್ಲಸ್ ಎ ಬಿ ಅಂದರೆ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸೇ ಆಗುತ್ತೆ ಈ ಥರ ಆಗುತ್ತೆ ನೋಡಿರಿ ಎಕ್ಸ್ ಮೈನಸ್ ಒನ್ ಇದರಲ್ಲೂ ಇದೆ ಎಕ್ಸ್ ಮೈನಸ್ ಒನ್ ಇದರಲ್ಲೂ ಇದೆ ಎಕ್ಸ್ ಮೈನಸ್ ಒನ್ ಇದರಲ್ಲೂ ಇದೆ ಇದೇ ಥರ ಎನ್ ವ್ಯಾಲ್ಯೂ ಫೋರ್ ಫೈವ್ ಹಾಕಂತ ಹೋದರೂ ಈ ಎಕ್ಸ್ ಪವರ್ ಮೈನಸ್ ಒನ್ನಲ್ಲಿ ಯಾವಾಗಲೂ ಈ ಎಕ್ಸ್ ಮೈನಸ್ ಒನ್ ಅನ್ನೋದು ಒಂದು ಅಪವರ್ತನ ಆಗಿರಲೇಬೇಕು ಹಾಗೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸೊ ಇದಕ್ಕೆ ಆನ್ಸರ್ ಏನು ಬರೀತೀವಿ ಎಕ್ಸ್ ಮೈನಸ್ ಒನ್ ಬರೀತೀವಿ ಆ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಪಾಲಿನಾಮಿಯಲಲ್ಲಿ ಎನ್ ವ್ಯಾಲ್ಯೂಸ್ನ ಒನ್ ಟು ತ್ರೀ ಫೋರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಎಲ್ಲದರಲ್ಲೂ ಕೂಡ ಎಕ್ಸ್ ಮೈನಸ್ ಒನ್ ಅನ್ನೋದು ಕಾಮನ್ನಾಗೆ ಸಿಗೋದ್ರಿಂದ ಎಕ್ಸ್ ಮೈನಸ್ ಒನ್ ಅನ್ನೋದು ಯಾವಾಗಲೂ ಎಕ್ಸ್ ಪವರ್ ಮೈನಸ್ ಒನ್ನ ಒಂದು ಅಪವರ್ತನ ಆಗಿರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಆಪ್ಷನ್ ಟು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅನಿಸುತ್ತೆ ನಾನು ಕಮೆಂಟ್ ಅದ ಟೆಂತ್ ಕ್ವಶನ್ನು ಹಿಂಗಾಕತ್ತೆ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ನೋಡ್ರಿ ಟೆಂತ್ ಕ್ವಶನ್ ಏನಿದೆ ಅಂದರೆ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಆರು ಸರಳ ಕೋನಗಳಿಗೆ ಸಮವಾಗಿದ್ದರೆ ಆ ಬಹುಭುಜಾಕೃತಿ ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಬರಬೇಕು ಇಫ್ ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗನ್ ಈಸ್ ಈಕ್ವಲ್ ಟು ಸಿಕ್ಸ್ ಸ್ಟ್ರೈಟ್ ಆ್ಯಂಗಲ್ಸ್ ಅಂತ ಇದೆ ಸೊ ನೋಡಿರಿ ಒಂದು ಪಾಲಿಗನ್ನ ಎಲ್ಲ ಒಳಕೋನಗಳ ಮೊತ್ತ ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಸಿಕ್ಸ್ ಸ್ಟ್ರೈಟ್ ಆ್ಯಂಗಲ್ಸ್ಗೆ ಸಮ ಅಂತ ಒನ್ ಸ್ಟ್ರೈಟ್ ಆ್ಯಂಗಲ್ ಅಂದರೆ ಒನ್ ಏಯ್ಟಿ ಡಿಗ್ರಿ ಅಂಥದ್ದು ಆರು ಸರಳ ಕೋನಗಳಿಗೆ ಸಮ ಆದರೆ ಆ ಪಾಲಿಗನಲ್ಲಿರ್ತಕ್ಕಂಥ ನಂಬರ್ ಆಫ್ ಸೈಡ್ಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಬರಬೇಕು ಇಟ್ಸ್ ವೆರಿ ಸಿಂಪಲ್ ಸ್ನೇಹಿತರೆ ನಿಮಗೆ ಗೊತ್ತಿದೆ ಯಾವುದೇ ಪಾಲಿಗನ್ನಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಕಂಡುಹಿಡಿಬೇಕಂದ್ರೆ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ಅಂತ ಬರೀತೀವಿ
बहुभुजाकृतिय कोन मत कंडिड़ी देर इज ए सिंपल फार्मुला एन माइनस टू इंटू 180 अंत बरती सो अब आर सरल कोन समान को सरल कोन स्ट्रेट आंगल 180 डिग्री आर आर सरल कोन समान 6 इंटू 180 बरती सो इन स्मॉल कैलकुलेशन आंसर एस्टे 180 कैंसल आगते ನಾವು ಎನ್ ವ್ಯಾಲ್ಯೂ ಬೇಕಂದ್ರೆ ನೋಡ್ರಿ ಎನ್ ಮೈನಸ್ ಟು ಈಕ್ವಲ್ ಟು 6 ಉಳಿತು ಎನ್ ಮೈನಸ್ ಟು ಈಕ್ವಲ್ ಟು 6 ಆಯಿತು ಸೊ ಓನ್ಲಿ ಎನ್ ಬೇಕಂದರೆ 6 ಮೈನಸ್ ಟು ರೈಟ್ ಸೈಡಿಗೆ ಬಂದರೆ ಪ್ಲಸ್ 2 ಆಗುತ್ತೆ ಎನ್ ಈಕ್ವಲ್ ಟು 6 ಪ್ಲಸ್ 2 ಅಂದರೆ 8 ಬರುತ್ತೆ ಹಾಗಾದರೆ ಆ ಬಹುಭುಜಾಕೃತಿಯಲ್ಲಿರುವ ಬಾಹುಗಳ ಸಂಖ್ಯೆ ನಂಬರ್ ಆಫ್ ಸೈಡ್ಸ್ ಅಂದರೆ 8 ಸೈಡ್ಸ್ ಇದ್ದಾವೆ ಆಪ್ಷನ್ ಥರ್ಡ್ ಒನ್ನಲ್ಲಿದೆ ದಿಸ್ ಈಸ್ ದ ರೈಟ್ ಆನ್ಸರ್ ಸೊ ನೋಡಿ ಸ್ನೇಹಿತರೆ ಲಾಸ್ಟ್ 2014-15 ನಡೆದಂಥ ಎಕ್ಸಾಮಲ್ಲಿ ಅರೌಂಡ್ 50 ಕ್ವೆಶನ್ಸ್ ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಈ ಮೊದಲನೇ ವಿಡಿಯೋದಲ್ಲಿ ನಾನು ಮೊದಲ 10 ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ 10 ಕ್ವೆಶನ್ಸ್ನ ಇದೇ ಥರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಮಾಡಬೇಕಾದಿಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನಾದರೂ ಒಂದು ಲೈಕ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ನೀವು ಹೆಚ್ಚು ಶೇರ್ ಮಾಡಿದೆ ಅಂತೆಲ್ಲ ಹೆಚ್ಚು ವಿಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ